ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾವು ಉಡುಪಿಗೆ ಹೋಗ್ತಾ ಇದ್ದೀವಿ. ನಾನು ಉಡುಪಿಗೆ ಹೋಗ್ತಾನೆ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು. ಸೊ ಇವತ್ತು ಶುಕ್ರವಾರ ಬೆಳಿಗ್ಗೆ ಸುಮಾರು 8 ಗಂಟೆಗೆ ಮನೆ ಬಿಟ್ವಿ. ದಿಲೀಪು ಮತ್ತು ನಮ್ಮ ದೊಡ್ಡಮ್ಮ, ನಮ್ಮತ್ತೆ ವಿನಯ್, ಸೊ ಎಲ್ಲರೂ ಹೊರಟಿದ್ದೀವಿ. ಇವಾಗ ನಾವು ಎರಡು ಮೂರು ಸಲ ಕಾರಲ್ಲಿ ಹೋಗಿದ್ದೀವಿ ಉಡುಪಿಗೆ ಸಂದೇಶಕ್ಕೆ. ಇದು ನಮ್ಮದು 4th ಟೈಮು ಹೋಗ್ತಾ ಇರೋದು. ನಾವು ಉಡುಪಿಗೆ ಹೋಗೋಕ್ಕೆ ಆಲ್ಮೋಸ್ಟ್ 1:00 ಆಗುತ್ತೆ ಸಾಯಂಕಾಲ. ಸೊ ನಮ್ಮದು ಜರ್ನಿನೇ ಇರುತ್ತೆ ಅಲ್ಲಿವರೆಗೂ. ಹಾಗೆ ನನಗೆ ಹುಷಾರಿಲ್ವಲ್ಲ, ಇಲ್ಲೇ ರಾಮನಗರದಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಯಂತ್ರ ಹಾಕ್ಸ್ಕೊಂಡು ಬಂದಿದ್ದೀನಿ. ನಮ್ಮ ಅತ್ತೆಯವ್ರ ಅಮ್ಮ ಹಾಕ್ಸಿದ್ರು, ಆನಂದ್ ಅಜ್ಜಿ. ಸೊ ಅಜ್ಜಿ ಕೂಡ ನೆಕ್ಸ್ಟ್ ಮಂತ್ ಡಿವೈನ್ ಪಾರ್ಕಿಗೆ ಹೋಗ್ತೀವಿ. ಸೊ ಅಜ್ಜಿ ಅವಾಗ ನೆಕ್ಸ್ಟ್ ಟೈಮ್ ಬರ್ತಾರೆ. ಸೊ ಈ ಟೈಮ್ ಬರಲಿಲ್ಲ ಅಜ್ಜಿ, ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿದೆ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ದ್ವಾರಕಾ ಹೋಟೆಲಿಗೆ ಬಂದಿದ್ದೀವಿ ಟಿಫನ್ಗೆ. ಸೊ ಇದು ಹಾಸನ್ ಗೋಗು ಹೈವೇಲಿ ಇರುತ್ತೆ. ಸೊ ಇದು ಹತ್ರ ಆಗಿತ್ತು, ಹಾಗಾಗಿ ಇಲ್ಲೇ ನಿಲ್ಲಿಸಿದ್ದೀವಿ ಟಿಫನ್ಗೆ. ಆರ್ಡ್ರ್ ಮಾಡಿದ್ದೀವಿ, ಸೊ ಹೊರಗಡೆ ವೇಟ್ ಮಾಡಿ ತಿನ್ನಬೇಕು. ದೋಸೆ, ಫ್ರೆಂಡ್ಸ್, ಇಲ್ಲಿ ಹೊರನಾಡ್ ಹತ್ರ ಹಾಂ ಫ್ರೆಂಡ್ಸ್, ಇಲ್ಲಿ ಚಾರ್ಗುಡಿ ಘಾಟ್ ಹತ್ರ ಹೋಗ್ಬೇಕಾದ್ರೆ ನಮಗೆ ಒಳ್ಳೆ ಊಟ ಸಿಗುತ್ತೆ ಇಲ್ಲಿ ಒಂದು ಹೋಟೆಲಲ್ಲಿ. ಅಕ್ಕಿ ರೊಟ್ಟಿ ಮತ್ತು ಪರೋಟ, ನೀರು ದೋಸೆ ಅಂತ. ಬಟ್ ಮಲ್ನಾಡ್ ಸ್ಪೆಷಲ್ ಫುಡ್ ಅಂತ. ಬಟ್ ಇಲ್ಲಿಂದ ಹೋಗ್ಬೇಕಾ ನಮ್ಗೆ ಇಷ್ಟು ಸಿಗಲ್ಲ, ಬಟ್ ಇಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ನಾವು ಇಲ್ಲೇ ಊಟ ಮಾಡಿ. ನೀವು ಸೆಕೆಂಡ್ ಟೈಮ ಬಂದಿರೋದು ಇಲ್ಲಿಗೆ, ಏನು ಇಷ್ಟ ಆಗುತ್ತೆ ನಿಮಗೆ ಹೋಟ್ಲಲ್ಲಿ? ಲೆಮನ್ ರೈಸ್, ನೀರು ದೋಸೆ, ಬಿಸಿ ಎಲ್ಲ ಬಿಸಿ ಬಿಸಿನೇ ಇರುತ್ತೆ. ಹೌದು, ಸೂಪರಾಗಿರುತ್ತೆ. ಹೌದು, ನಮ್ಮ ದೊಡ್ಡಮ್ಮನ ಮಾತಾಡಿ ಅಂತ ಇದ್ದೀನಿ, ಮಾತಾಡ್ತಿಲ್ಲ, ನಾಚ್ಕೋತಾರೆ. ಬಿಸಿ ಬಿಸಿ ವಿನಯ್, ಹೇಗಿದೆ ಅಕ್ಕಿ ರೊಟ್ಟಿ? ಚೆನ್ನಾಗಿದ್ಯಂತೆ. ನಮ್ಮ ದೊಡ್ಡಮ್ಮ ಹರಳೆಣ್ಣೆ ತಗೊಂಡು ಅವನಿಗೆ ಹರಳೆಣ್ಣೆ ಹಾಕಿದ. ಫ್ರೆಂಡ್ಸ್, ಸೊ ಊಟ ಎಲ್ಲ ಮಾಡ್ಕೊಂಡು ಹೊರಟ್ವಿ. ಆಲ್ರೆಡಿ ಟೈಮ್ ಈಗ 5:00 ಆಗಿದೆ. ಬೆಳಿಗ್ಗೆ 8 ಗಂಟೆಗೆ ಹೊರಟಿದ್ ನಾವು, 5:00, 5 ಇನ್ನ ½ ಅವರ್ ರೀಚ್ ಆಗಕ್ಕಿದೆ. ಇನ್ನೂ 40 ಕಿಲೋಮೀಟರ್ಸ್ ಇದೆ. ಸೊ ಫುಲ್ ಟಯರ್ಡ್ನೆಸ್ ಥರನೂ ಇರುತ್ತೆ ಹೋಗ್ಬೇಕಾದ್ರೆ. ಬಟ್ ಉಡುಪಿಗೆ ಬಂದು ಆಲ್ಟ್ ಆದಮೇಲೆ ಆ ಟಯರ್ಡ್ನೆಸ್ ಎಲ್ಲ ಹೋಗುತ್ತೆ. ನೆಕ್ಸ್ಟು ನಾವು ರೀಚ್ ಆದಮೇಲೆ ನೋಡಬೇಕು ಏನು ಪ್ಲ್ಯಾನು ಅಂತ. ಅಲ್ವಾ ವಿನಯ್? ಸೊ ವಿನಯ್ಗಂತೂ ಡ್ರೈವ್ ಮಾಡಿ ಸಾಕಾಗಿದೆ, ಬಿಕಾಸ್ ಎಷ್ಟು ಕಿಲೋಮೀಟ್ರ್ ಟೋಟಲು?
390 ಇಲ್ಲಾದ್ರೆ 400 ನಮ್ಮ ಬಿಡದಿಂದಾನೆ. ಸೊ ಸಖತ್ ಡ್ರೈವ್ ಮಾಡ್ಕೊಂಡು ಬಂದಿದ್ದಾರೆ ಬೆಳಿಗ್ಗೆಯಿಂದ ವಿನಯಿ. ಮತ್ತೆ ನಮ್ಮ ಅತ್ತೆ ಕೂಡ ಕುತ್ಕೂತ್ ಸಾಕಾಯ್ತಾ? ಸಾಕಾಯ್ತು. ದಿಲೀಪ್ ಅಂತೂ ಮಲ್ಗೆ ಇದ್ದಾನೆ ಬೆಳಿಗ್ಗೆಯಿಂದ. ಒಂದು ಸ್ವಲ್ಪ ಊಟ ಮಾಡೋದು, ಎದ್ದೋಳೋದು, ಸ್ವಲ್ಪ ನಾಷ್ಟ ಮಾಡೋದು, ಮತ್ತು ಅಲ್ಲೆಲ್ಲರೂ ನಾವು ಸ್ನ್ಯಾಕ್ಸ್ಗೆ ಆ ಥರ ಈ ಥರ ಇಳ್ಸಿದ್ರೆ ಎದ್ದೋಳ್ತಾನೆ ಮತ್ತು ಮಲ್ಕೊಳ್ತಾನೆ. ಸೊ ಇವತ್ತು ಇಷ್ಟು ಜರ್ನಿ ಆಗಿದೆ. ಸೊ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಬೇಕು ಇವಾಗ. ಸೊ ನೆಕ್ಸ್ಟ್ ನೋಡ್ಬೇಕೇನೇ ಪ್ಲ್ಯಾನ್ ಇದ್ರು. ನಮ್ಮ ದೊಡ್ಡಮ್ಮಂಗೂ ಟಯರ್ಡ್ ಆಯಿತು ದೊಡ್ಡಮ್ಮ. ಅವ್ರು ಮಾತಾಡೋಕ್ಕೆ ರೆಡಿ ಇಲ್ಲ. ನಾವು ಎಷ್ಟು ಮಾತಾಡ್ಸಿದ್ರು ಮಾತಾಡಲ್ಲ. ವಿಡಿಯೋದಲ್ಲಿ ಅವ್ನು ದೊಡ್ಡಮ್ಮ ನಾಚ್ಕೋತಾರೆ. ಯಾಕೆ ದೊಡ್ಡಮ್ಮ ಅಲ್ಲಿ ನೋಡಿ ಅವ್ರು ಮಾತಾಡೋಕ್ಕೆ ರೆಡಿ ಇಲ್ಲ. ಬಟ್ ಉಡುಪಿಯಿಂದ ಹೋಗೋಷ್ಟಲ್ಲಿ ಒಂದ್ಸಲ ನಮ್ಮ ದೊಡ್ಡವನ ಕೈಲಿ ಮಾತಾಡಿಸ್ತೀನಿ. ಸಖತ್ ನಾಚ್ಕೋತಾರೆ. ಇವನ್ ನಮ್ಮ ಅಮ್ಮನೂ ಅಷ್ಟಾಗಿ ಮಾತಾಡಲ್ಲ, ನಮ್ಮ ದೊಡ್ಡಮ್ಮನೂ ಮಾತಾಡಲ್ಲ. ಬಟ್ ಮಾತಾಡ್ಸೋಣ ಅಂದ್ಕೊಂಡಿದ್ದೀನಿ. ನೀವೆಲ್ಲ ನನಗೆ ಅವ್ರಿಗೆ ಕಮೆಂಟ್ ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಅವ್ರು ನೋಡ್ತಾರೆ, ಆಗ ಅವಾಗಾದ್ರು ಮಾತಾಡಬಹುದು. ಫ್ರೆಂಡ್ಸ್, ನಾವು ನೆಕ್ಸ್ಟು ಇಲ್ಲಿ ಉಡುಪಿಗೆ ಎಂಟ್ರಿ ಆಗ್ತಾ ಇದ್ದೀವಿ ನೋಡಿ. ಸೊ ನೆಕ್ಸ್ಟು ಬ್ರಹ್ಮಾವರಕ್ಕೆ ಹೋಗಿ ನಾವು ಬ್ರಹ್ಮಾವರದಲ್ಲಿ ರೂಮ್ನ ಮಾಡೋದು. ಸೊ ರೂಮ್ ಬಂದಾಯ್ತು ಇವಾಗ. ಸೊ ರೂಮ್ ತೋರಿಸ್ತಾ ಇದ್ದೀನಿ ಇವಾಗ ನಿಮಗೆ. ಸೊ ಡ್ರೆಸ್ಸಿಂಗ್ ಟೇಬಲ್ಲು ಮತ್ತು ಆ ಕಡೆ ವಾಶ್ರೂಮು, ಒಂದು ಗಾಡ್ರೇಜ್ ಇದೆ ಅಲ್ಲಿ ಬೀರು. ಸೊ ಇಲ್ಲ ಮತ್ತೆ ಕೂತಿದ್ದಾರೆ ಕಾಟು. ಮತ್ತು ನಾವು ಎಕ್ಸ್ಟ್ರಾ ಒಂದು ಬೆಡ್ ತೊಗೊಂಡಿದ್ವಿ ಅಲ್ಲೇ, 3 ಜನ ತೊಗೋಬೋದು ಅಂತ. ಮತ್ತು ಎ ಸಿ, ವಿನಯ್ಗೆ ಉಡುಪಿಗೆ ಬಂದಾಗ ಎ ಸಿ ಬೇಕೇ ಬೇಕು. ಎರಡು ಚೇರು ಮತ್ತು ಟಿವಿ ಇರುತ್ತೆ. ಸೊ ಎಲ್ಲ ಚಾನಲ್ಸು ಬರುತ್ತೆ ಟಿ ವಿಯಲ್ಲಿ, ಆರಾಮಾಗಿ ನೋಡ್ಬೋದು. ಮತ್ತು ಈಚೆ ಬಾಲ್ಕಾನಿನೂ ಇದೆ ಇಲ್ಲಿ. ಸೊ ಬೇಜಾರಾದಾಗ ಬಾಲ್ಕಾನಿ ನಿಂತ್ಕೊಂಡ್ರೆ ಇದು ರೋಡ್ ಸೈಡೇ ಸಿಗುತ್ತೆ ನಮಗೆ. ರೋಡ್ ಸೈಡಲ್ಲಿ ನಿಂತ್ಕೊಂಡು ಆರಾಮಾಗಿ ನೋಡ್ಬೋದು ನೋಡಿ. ವೆದರ್ ಕೂಡ ತುಂಬ ಚೆನ್ನಾಗಿದೆ ಅಂದರೆ ಬಿಸಿ ಬಿಸಿಲು ಥರ. ಸೊ ಇದು ರೂಮ್. ಫ್ರೆಂಡ್ಸ್, ನಾವು ಇವಾಗ ಫ್ರೆಶ್ ಅಪ್ ಆಗ್ವಿ. ಟೈಮ್ ಆಲ್ರೆಡಿ 7 ಗಂಟೆ ಆಗಿದೆ. ಇಲ್ಲೇ ಹೊರಗೋಗಿ ಬರೋಣ ಅಂತ. ಇಲ್ಲ, ನಾವು ರೂಮ್ ಮಾಡಿದ್ದೀವಲ್ಲ ಬ್ರಹ್ಮಾವರ ಅಂತ. ಸೊ ಇಲ್ಲಿಂದ ಹತ್ರದಲ್ಲೇ ಹಂಗಾರ ಕಟ್ಟೆ ಅಂತ ಒಂದು ಬೀಚ್ ಇದೆ. ಸುಮ್ಮನೆ ಅದು ಸೈಡ್ ಸೀನು ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಇನ್ನೂ ಟೈಮ್ ಇತ್ತಲ್ಲ, 2-3 ಅವರ್ ಏನು ಮಾಡೋದು ರೂಮಲ್ಲಿ ಅಂತ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಹೋಗ್ಬೇಕು, ವಿನಯ್ ಆಲ್ರೆಡಿ ಕೆಳಗಡೆ ಹೋಗಿದ್ದಾರೆ, ನಾವು ಹೋಗ್ಬೇಕು ಇವಾಗ. ದಿಲೀಪ್ ಆಟಾಡ್ತಿದ್ದಾನೆ. ದಿಲೀಪ್ ಬಾಯಿಲಿ, ದಿಲೀಪ್. ಸೊ ಅವ್ನು ತುಂಬ ಖುಷಿಯಾಗಿದೆ, ಓಡಾಡ್ತಾ ಇರ್ತಾನೆ. ಅಲ್ಲಿ ಪ್ಯಾಸೇಜ್ ಇದೆ ನಮ್ಮ ರೂಮಿಂದ ಈ ಕಡೆ. ಸೊ ಅಲ್ಲಿ ಓಡಾಡ್ತಾ ಇರ್ತಾನೆ. ಸೊ ಇವಾಗ ಹೊರಡಬೇಕು. ನೀವೇನಾರು ಹೇಳ್ತೀರಾ? ಏನಿಲ್ಲ ಹೇಳೋದು. ಸ್ವಲ್ಪ ಟಯರ್ಡ್ ಆಯ್ತಾ? ಸ್ವಲ್ಪ ಟೈರ್ಡ್ನೆಸ್ ಥರ, ಬಿಕಾಸ್ 8-9 hours ಜರ್ನಿ. ಕಾಲು ಊತ ಇರೋದು ಹೋದ್ಸಲ ನಾವು ಕುಂಕುಮಾರ್ಷ್ಣಕ್ಕೆ ಬಂದ ಕಾಲು ಊತ ಆಗಿತ್ತು. ಹೌದು, ಅದು SRS ಟ್ರಾವೆಲ್ಸೆ. ಬಟ್ ಆದರೂ ಕೂಡ ಕಾಲಿಟ್ಟೇ ಇರ್ತೀವಲ್ಲ. ಸೊ ಹಾಗಾಗಿ ಕಾಲು ಊತ ಬಂದಿತ್ತು. ಬಟ್ ಈ ಸಲ ಏನು ತೊಂದರೆ ಆಗಿಲ್ಲ ಕಾರಲ್ವಾ. ಸೊ ಇವಾಗ ನಾನು ನಿಮ್ಗೆ ತೋರಿಸ್ತೀನಿ. ಅದು ನಾವು ಬೆಳಿಗ್ಗೆ ಕಡೆ ಹೋದರೆ, ಅಂದರೆ ಬೆಳಿಗ್ಗೆ ಟೈಮಲ್ಲಿ ಹೋದರೆ ನಾವು ಈ ಕಡೆಯಿಂದ ಆ ಕಡೆವರೆಗೂ ಬಿಡ್ತಾರೆ. ಅದು ಬೀಚಲ್ಲಿ ನಾವು ನೋಡ್ಕೊ ಹೋಗ್ಬೋದು. ಬಟ್ ಇವಾಗ ಟೈಮ್ ಆಗಿದೆಯಲ್ಲ, ಸೊ ಎಲ್ಲ ಬೋಟ್ಗಳನ್ನೂ ನಿಲ್ಲಿಸ್ಬಿಟ್ಟಿರ್ತಾರೆ, ಕರ್ಕೊಂಡು ಹೋಗೋಲ್ಲ. ಸುಮ್ಮನೆ ಅದು ನೋಡ್ಕೊಂಬರೋದಷ್ಟೇ. ಒಂಥರ ಪೀಸ್ನೆಸ್ ಸಿಗುತ್ತೆ ಅಲ್ಲಿ. ನಾನು ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ. ಸಪೋಸ್ ಯಾರು ನೀವು ಈ ಕಡೆ ಬಂದರೆ ವಿಸಿಟ್ ಮಾಡ್ಬೋದು ಅಂಗಾರ ಕಟ್ಟೆ ಅಂತ. ಸೊ ಬನ್ನಿ ಹೋಗೋಣ. ನಾವೀಗ ಹೋಗ್ತಾ ಇದ್ದೀವಿ, ಹೋಗೋಣ ಹೊರಗಡೆ ಅಂತ. ಸೊ ಇದು ಲಿಫ್ಟಲ್ಲೇ ಹೋಗ್ಬೇಕು ನಾವು, ಸೆಕೆಂಡ್ ಫ್ಲೋರಲ್ಲಿ ಇರೋದ್ರಿಂದ ಲಿಫ್ಟಲ್ಲಿ ಅಂದರೆ ಸ್ಟೆಪ್ಸು ಇದೆ. ಸ್ಟೆಪ್ಸಲ್ಲಿ ನಮಗೆ ಬೇಕಾಗಿಲ್ಲ ಅಂತಂದರೆ ಲಿಫ್ಟ್ ಯೂಸ್ ಮಾಡ್ಕೋಬೋದು. ಸೊ ಇಲ್ಲಿಂದ ಹೊರಡೋಣ ಅಂತ. ಅಂದರೆ ರೂಮಲ್ಲಿ ಕುತ್ಕೊಂಡು ಏನು ಮಾಡೋದು 2-3 hours ಅಂತ ಅಷ್ಟೇ, ಇನ್ನೇನಲ್ಲ. ನಾವು ಬಂದಿರೋದು ಗುರುಜಿ ಸಂದೇಶಕ್ಕೇ. ಬಟ್ ಅದಕ್ಕೆ ಒಂದು ದಿನಕ್ಕೆ ಮುಂಚೆ ಬಂದರೆ ಈಗೆಲ್ಲ ತಿರುಗಾಡ್ಕೋಬೋದಲ್ಲ ಉಡುಪಿ, ಯಾಕಂದರೆ ತುಂಬ ದೂರದಿಂದ ಬಂದಿರ್ತೀವಿ. ಸೊ ಹಾಗಾಗಿ ಈಗವಾಗ ಇದು ಕೆಳಗಡೆ ಅಂದರೆ ಒಂದು ರಿಸೆಪ್ಷನಿಸ್ಟಲ್ಲಿ ಇರ್ತಾರಲ್ಲ, ಸೊ ಅದೊಂದು ಏರಿಯಾ, ಇದು ಗ್ರೌಂಡ್ ಏರಿಯಾ. ಅಲ್ಲಿಂದ ಬಂದರೆ ಈಚೆ ಸ್ಪೇಷಿಯಸ್ ನೋಡಿ ಎಷ್ಟು ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿ ಹೊರಗಡೆ ಪ್ಯಾಸೇಜು. ಸೊ ಅಲ್ಲಿ ವಿನಯ್ ವೇಟ್ ಮಾಡ್ತಿದ್ದಾರೆ, ಇವಾಗ ನಾವು ಹೊರಡ್ತೀವಿ. ಫ್ರೆಂಡ್ಸ್, ನಾವು ಅಂಗಾರಕಟ್ಟೆಗೆ ಹೋಗೋಕ್ಕಾಗಿಲ್ಲ, ಅಲ್ಲಿ ಬ್ಲಾಕ್ ಮಾಡಿಬಿಟ್ಟಿದ್ರು ರೋಡ್ನ. ಸೊ ಇಲ್ಲೇ ಮಲ್ಪೆ ಬೀಚ್ಗೆ ಹೋಗೋಣ ಅಂತ ವಿನಯ್, ಅಂದರೆ ನೈಟ್ ಔಟ್ ಇದ್ದು ಸುಮ್ಮನೆ, ಬೆಳಿಗ್ಗೆ ಆದರೆ ಮತ್ತೊಂದು ಸಲ ಬರೋಣ ಅಂತ. ಸೊ ಇವಾಗ ಸುಮ್ಮನೆ ಶಾಪಿಂಗ್ ಎಲ್ಲ ಮಾಡ್ಕೊಂಡೋಗೋಣ ಅಂತ ಬಂದ್ವಿ. ಇವಾಗ ಮಲ್ಪೆ ಬೀಚ್ ಹತ್ರ ಬಂದಿದ್ದೀವಿ. ಸೊ ಇವಾಗ ನಮ್ಮ ಅತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾರೆ. ಸೊ ನಮ್ಮ ಅತ್ತೆಗೆ ಹೇಳ್ತಿದ್ದೀನಿ, ನೀವು ಮಾಡಿ ವ್ಲಾಗ್ ಇವತ್ತು ಅಂತ. ಸೊ ನೋಡೋಣ, ನಮ್ಮ ಅತ್ತೆ ಕೈ ಕೊಡ್ತೀನಿ. ಈಗ ಹೋಗ್ತಾ ಇದ್ದಾರೆ ಫ್ರೆಂಡ್ಸ್ ಮಲ್ಪೆ ಬೀಚ್ಗೆ. ಫುಲ್ ಅಂಗಡಿಲೆಲ್ಲ ನಮ್ಮ ಸುಶ್ಮಿತಂಗೆ ಸ್ವಲ್ಪ ಬಟ್ಟೆ ಅಂದರೆ ಹುಚ್ಚು, ಎಲ್ಲ ನೋಡ್ಕೊಂಡು ಹೋಗ್ತಾ ಅವಳೆ.
ಅವ್ರ ಯಜಮಾನ್ರು ಕೊಡಿಸಿ ಕೊಡಿಸಿ ಅಂತ ಕೇಳ್ತಾ ಅವಳೆ. ಅವರು ನಿನ್ನೆ ಎಲ್ಲ ಕೊಡಿಸಿದ್ದೀವಿ ನಡೀರಿ ಅಂತ. ಅವರೇ ತುಂಬ ಜನ, ಕ್ರೌಡ್ ಇದೆ, ವಿಪರೀತ ಜನ ಇದ್ದಾರೆ. ನಾವು ಇರಲ್ಲ ಅಂದ್ಕೊಂಡಿದ್ದೋ ಇಷ್ಟೊತ್ತಲ್ಲಿ, ತುಂಬ ಜನ ಇದ್ದಾರೆ. ಗಾಂಧೀಜಿ ಸ್ಟ್ಯಾಚು ಇದೆ ಅಲ್ಲಿ, ಗಾಂಧೀಜಿ ಸ್ಟ್ಯಾಚು. ಅಲ್ಲಿ ಮಕ್ಳಿಗೆಲ್ಲ ಆಟ ಆಡೋಕ್ಕಿದೆ. ಹಂಗೆ ಬನ್ನಿ, ಕರ್ಕೊಂಡು ಹೋಗ್ತೀನಿ ಬೀಚಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ, ತುಂಬ ಕ್ರೌಡ್ ಇದ್ದಾರೆ. ನಾವು ಲಾಸ್ಟ್ ಟೈಮ್ ಬಂದಿದ್ವಿ, ಬಿಡ್ತಿರ್ಲಿಲ್ಲ, ಬಟ್ ಈ ಸಲ ಬಂದ್ವಿ. ಒಂದ 100 ಅಂಗಡಿಗಳಿದೆ ತಿನ್ನೋದಿದೆ, ತುಂಬ ಆಟ ಆಡೋದೆಲ್ಲ ಇದೆ, ತಿನ್ನೋದು, ಬಟ್ಟೆಗಳು, ಶಾಪಿಂಗ್ ಮಾಡೋದು, ಶಾಪಿಂಗ್ಗೆ. ಬಟ್ ನಾವು ಸದ್ಯಕ್ಕೆ ಶಾಪಿಂಗ್ ಏನು ಮಾಡಲ್ಲ, ಏನು ಮಾಡ್ತಿಲ್ಲ. ಅದೇನು ಏನು ಬೀಚ್ ಅದು, ಏನು ಫ್ಲೋಟಿಂಗ್ ಬೀಚ್ ಥರ ಮಾಡಿದ್ದಾರೆ ಇವಾಗ ಮಲ್ಪೆ ಬೀಚಲ್ಲಿ, ಲೈಟ್ ಹಾಕಿದಾರೆ, ಅದನ್ನು ತೋರಿಸ್ತೀವಿ. ದೂರದಲ್ಲಿ ಕಾಣ್ತಾ ಇರ್ಬೋದು ಬ್ಲೂ ಕಲರಲ್ಲಿ, ಅಲ್ಲಿ ಹೋಗ್ತೀವಿ ಈಗ ನಾವು. ಅಲ್ಲಿಗೆ ಅಂತಾನೆ ಬಂದಿದ್ದು ನಾವು. ಅಲ್ಲಿ ಫುಲ್ಲು ಕತ್ತಲಿದೆ, ಲೈಟ್ ಇದೆ, ನೋಡೋಣ. ಅಲ್ಲಿ ಕರ್ಕೊಂಡು ಹೋಗ್ತೀವಿ, ಹತ್ರ ಹೋದಾಗ ತೋರಿಸ್ತೀವಿ. ಯಾರೋ ಬರ್ತ್ಡೇ ಪಾರ್ಟಿ ಮಾಡ್ತಾ ಇದ್ದಾರೆ, ಬೆಲೂನ್ ಎಲ್ಲ ಹಾಕಿ. ನಮ್ಮ ದಿಲೀಪ ಬೆಲೂನ್ ಬೇಕು ಅಂತ ಹಠ ಮಾಡ್ತಾ ಇದ್ದಾನೆ. ಅವ್ರ ಅಮ್ಮ ಕರ್ಕೊಬತ್ತಾ ಅವಳೆ. ಇಲ್ಲಿ ಟಿಕೆಟ್ ಕೊಡ್ತಾ? ಹಾಂ, ಬೋಟ್ಗೆ ಟಿಕೆಟ್ ತಗೋಬೇಕು. ಭಯ ಆಗತ್ತಲ್ವಾ? ಇಲ್ಲಿ ಫ್ಲೋಟಿಂಗ್ ಬ್ರಿಡ್ಜ್ಗೆ ಬಿಡ್ತಿರಲಿಲ್ಲ, ನೈಟ್ ಆಗೋಗಿತ್ತು ಅಂದರೆ, ಸೊ ಕ್ಲೋಸ್ ಅಂತ ಹೇಳಿದ್ರು. ಹಾಗಾಗಿ ನೋಡ್ಕೊಂಡು ಹೋಗೋಣ, ಸುಮ್ಮನೆ ವಿಸಿಟ್ ಮಾಡೋಣ ಅಂತ ಹೊರಟ್ವಿ. ನೆಕ್ಸ್ಟ್ ದಿಲೀಪ್ ತುಂಬ ಆಟ ಮಾಡ್ತಿದ್ದ, ಬಲೂನ್ಸ್ ಬೇಕು ಬಲೂನ್ಸ್ ಬೇಕು ಅಂತ ತುಂಬ ಮನೇಲಿ ಇತ್ತು, ಮತ್ತು ಅದನ್ನು ಕೇಳ್ತಿದ್ದ. ಹಾಗಾಗಿ ಇಲ್ಲೇ ಇತ್ತು. ವಿನಯ್ ಏನು ಮಾಡಿದ್ರು, ಅದನ್ನು ಇಲ್ಲೇ ಬರ್ಡೇದು ಹಾಕಿದ್ರಲ್ಲ, ನಾವೆಲ್ಲ ಬರ್ಡೇ ಆಗಿದೆ ಅಂದ್ಕೊಂಡು ವಿನಯ್ ಎರಡೆರಡು ಬಲೂನ್ ತೊಗೊಂಡ್ಬಿಟ್ರ ಅಲ್ಲಿಂದ. ಬಟ್ ಆ್ಯಕ್ಚುಲಿ ಅದು ಬರ್ಡೇ ಆಗಿರಲಿಲ್ಲ. ಇನ್ನು ಆಮೇಲೆ ಇನ್ಫಾರ್ಮ್ ಮಾಡಿದ್ರು ಅವರು, ಹೋಗಲಿ ಬಿಡಿ ಪಾಪುಗೆ ಅಂದ್ಕೊಂಡು ಸುಮ್ಮನೆ ಆದ್ರೆ ಅವ್ರು. ನೆಕ್ಸ್ಟು ನೆಕ್ಸ್ಟ್ ಇಲ್ಲಿ ಪೊಟ್ಯಾಟೋ ರೋಸ್ಟ್ ತಿನ್ನೋಣ ಅಂತ ಹೋದ್ವಿ. ತುಂಬ ಇಷ್ಟ ಇದೆ, ಎಲ್ಲಿ ಮಾಡಿ ನಾನು ತೊಗೋಬೇಕು ಅನಿಸುತ್ತೆ ಪೊಟ್ಯಾಟೋ ರೋಲ್ನ. ಸೊ ಹಾಗಾಗಿ ಚುರುಗುರಿ ತೊಗೊಂಡು ತಿಂದ್ಕೊಂಡು, ತುಂಬ ಚುರುಗುರಿ ಖಾರ ಆಗಿತ್ತು ನಾನು ತಿಂದೆ, ಒಂದು 4 ಸ್ಪೂನ್ ತಿಂದೆ ಅಷ್ಟೇ, ಬಟ್ ತಿನ್ನೋಕ್ಕಾಗಿಲ್ಲ. ಅದರಲ್ಲಿ ಪೊಟ್ಯಾಟೋ ತೊಗೊಂಡ್ವಿ. ನೆಕ್ಸ್ಟ್ ಬಿರಿಸು ಕೂಡ ಇಷ್ಟ ಇದೆ, ಅವನು ತುಂಬ ಇಷ್ಟಪಡ್ತಾರೆ. ಅದಕ್ಕೆ ಅಷ್ಟು ಖಾರ ಹಾಕ್ಬಾರ್ದು. ಇಲ್ಲಿ ನಮ್ಮ ದೊಡ್ಡಮ್ಮ ಒಂದು ಸ್ಪೂನ್ ಕೊಟ್ಟಿದ್ದು ತಿನ್ಸ್ಕೊಂಡು ಕೇಳ್ತಿದ್ದೆ. ಇದೆಲ್ಲ ಖಾರ ಆಯಿತು. ನಾ ಮತ್ತೆ ಇಲ್ಲಿ ಸ್ವೀಟ್ ಕಾರ್ನ್ ಅಂದರೆ ಸ್ವೀಟ್ ಕಾರ್ನ್ ತೊಗೊತಿದ್ದು, ಸ್ವಲ್ಪ ಸ್ವೀಟ್ ಹಾಕ್ಸಿ ಅದ್ರ ತಿರುಗೂರಿ ಅಷ್ಟು ಖಾರ ಹಾಕ್ಸ್ಕೊಟ್ಟಿದ್ರು. ಹಾಗಾಗಿ ಸ್ವೀಟ್ ಕಾರ್ನ್ ತೊಗೊತಿದ್ರು. ನೆಕ್ಸ್ಟ್ ಲಾಸ್ಟಲ್ಲಿ ಸ್ವಲ್ಪ ಕೋಲ್ಡ್ ಆಗಲಿ ಹೊಟ್ಟೆ ಎಲ್ಲ ಅಂದ್ಬಿಟ್ಟು ಶುಗರ್ ಕೇನ್ ಜ್ಯೂಸ್ ತೊಗೊಂಡ್ವಿ. ಇನ್ನೇನು ಊಟ ಮಾಡೋದು ಎಲ್ಲ ಇಲ್ಲೇ ಆಯ್ತಲ್ಲ, ಸೊ ಹಾಗಾಗಿ ಶುಗರ್ ಕೇನ್ ಜ್ಯೂಸ್ ತೊಗೊಂಡು ಹೊರಟು ಬಂದ್ವಿ ನಾವು ಅಲ್ಲಿಂದ.